ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ಬ್ರಾಹ್ಮಣರಂತೂ ಖಡಾಖಂಡಿತವಾಗಿ ಲಲಿತಾ ಸಹಸ್ರನಾಮ ಪ್ರತಿದಿನ ಪಾರಾಯಣ ಮಾಡುತ್ತಾರೆ. ಅವರಲ್ಲದೆ ಅನೇಕರು ಪ್ರತಿದಿನ ಸ್ವಲ್ಪ ಬಿಡುವು ಮಾಡಿಕೊಂಡು ಲಲಿತಾ ಸಹಸ್ರನಾಮ ಓದುತ್ತಾರೆ. ಹೊಸದಾಗಿ ಶುರು ಮಾಡಬೇಕು ಅನ್ನುವವರಿಗೆ ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಮೊದಲನೆಯದು, ಲಲಿತಾ ಸಹಸ್ರನಾಮ ಯಾವ ಸಮಯದಲ್ಲಿ ಪಠಿಸಿದಾಗ ಉತ್ತಮ ಫಲ ಲಭಿಸುತ್ತದೆ. ಎರಡನೆಯದು, ಲಲಿತಾ ಸಹಸ್ರನಾಮ ಶ್ರದ್ಧೆಯಿಂದ ಪಾರಾಯಣ ಮಾಡಿದರೆ ಏನೆಲ್ಲ ಪ್ರಯೋಜನಗಳು ನಡೆಯುತ್ತವೆ. ಈ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ. ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹಾಋಷಿಗೆ ಹೇಳಿರುವಂಥ ಮಾತಿದು. ಇದೆಲ್ಲ ಲಲಿತಾ ಸಹಸ್ರನಾಮ ಶುರುವಾಗುವುದಕ್ಕೂ ಮುಂಚೆ ಕಾಣಿಸುತ್ತದೆ. ಆದರೆ ನಾವು ಅದೇನೂ ಓದದೆ ಡೈರೆಕ್ಟಾಗಿ ಸಹಸ್ರನಾಮ ಓದೋಕೆ ಶುರು ಮಾಡ್ತೀವಿ. ಮೊದಲು ನಾವು ನಾಲ್ಕು ಪ್ರಯೋಜನಗಳ ಬಗ್ಗೆ ನೋಡೋಣ. ಮೊದಲನೇದು, ಸಂಕ್ರಾಂತೌ ವಿಶ್ವೇ ಚೈವ ಸ್ವಜನ್ಮ ತ್ರಿತಯೇ ದಿನೇ. ಅಂದರೆ ಲಲಿತಾ ಸಹಸ್ರನಾಮ ಓದಲು ಒಳ್ಳೆ ಸಮಯ ಯಾವುದು? ಪ್ರತಿ ತಿಂಗಳು ಸಂಕ್ರಮಣ ಸಮಯ. ಸಂಕ್ರಮಣ ಸಮಯ ಅಂದರೆ ಸೂರ್ಯದೇವರು ರಾಶಿಯಿಂದ ರಾಶಿಗೆ ಬದಲಾಗುವಂಥ ಸಮಯ. ಅಥವಾ ವಿಷು ದಿನಗಳು ಅಂದರೆ ಹಗಲು ಹಾಗೂ ರಾತ್ರಿ ಸಮಾನವಾಗಿರುವಂಥ ಕಾಲ. ಇದು ವರ್ಷದಲ್ಲಿ ಎರಡು ದಿನ ಮಾತ್ರ ಇರುತ್ತದೆ. ಆ ದಿನಗಳಲ್ಲಿ ಅಥವಾ ಹುಟ್ಟಿದ ತಿಥಿ, ಅಂದರೆ ಹುಟ್ಟಿದ ದಿನ ಅಲ್ಲ, ತಿಥಿ ಬೇರೇನೆ ಇರುತ್ತದೆ. ಆ ತಿಥಿಯಿಂದ ಮೂರನೇ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಲು ಶುರು ಮಾಡಿದರೆ ಅದ್ಭುತವಾದ ಫಲ ಸಿಗುತ್ತದೆ ಎಂದು ಹಯಗ್ರೀವ ಸ್ವಾಮಿ ಹೇಳಿದ್ದಾರೆ. ಎರಡನೆಯದು, ನವಂ ಯಾಮ್ಯ ಚತುರ್ದಸ್ಯಾಂ ಸೀತಾಯಾಂ ಶುಕ್ರವಾಸರೆ. ಅಂದರೆ ನವಮಿಯ ದಿನ, ಚತುರ್ದಶಿಯ ದಿನ, ಶುಕ್ರವಾರಗಳಲ್ಲಿ ಲಲಿತಾ ಸಹಸ್ರನಾಮ ಓದಿದರೆ ಅದ್ಭುತವಾದ ಫಲ ಸಿಗುತ್ತದೆ ಎಂದು ಹಯಗ್ರೀವ ಸ್ವಾಮಿ ಹೇಳಿದ್ದಾರೆ. ಮೂರನೆಯದು, ಕೀರ್ತಯೇ ನಾಮ ಸಾಹಸ್ರಂ ಪೌರ್ಣಮಾಸ್ಯಂ ವಿಶೇಷತಃ ಪೌರ್ಣಮಾಸ್ಯಂ ಚಂದ್ರಬಿಂಬೆ ದ್ವಾತ್ಪಾಶ್ರೀ ಲಲಿತಾಂಬಿಕಾಂ. ಅಂದರೆ ಹುಣ್ಣಿಮೆಯ ದಿನ ದೇವಿಯನ್ನು ಆರಾಧಿಸಿದರೆ ವಿಶೇಷವಾದ ಫಲ ಸಿಗುತ್ತದೆ. ಅದೂ ಕೂಡ ಹೇಗಂದ್ರೆ ಪೂರ್ಣಚಂದ್ರನನ್ನು ನೀವು ನೋಡುತ್ತಾ ಆ ಚಂದ್ರನಲ್ಲಿ ದೇವಿಯ ರೂಪವನ್ನು ಊಹಿಸಿಕೊಳ್ಳುತ್ತಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದಾಗ ಅದ್ಭುತವಾದ ಫಲ ಸಿಗುತ್ತದಂತೆ. ಆ ರೀತಿ ಮಾಡುವಾಗ ದೇವಿಗೆ ಹಾಲನ್ನು ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಅದನ್ನು ಪ್ರಸಾದದಂತೆ ನೀವು ಸ್ವೀಕರಿಸಬೇಕು. ಇನ್ನು ನಾಲ್ಕನೆಯದು, ಶ್ರದ್ಧೆಯ ಪರಯಾ ಕುರಿಯ ಸಹಸ್ರ ಪರಿವತ್ಸರಾನ್. ಅಂದರೆ 365 ದಿನಗಳು ಶ್ರದ್ಧೆಯಿಂದ ಯಾರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾರೋ ಅವರಿಗೆ ಲಲಿತಾ ಸಹಸ್ರನಾಮ ಸಿದ್ಧಿಸುತ್ತದೆ ಎಂದು ಅರ್ಥ. ಹೆಂಗಸರು ಮುಟ್ಟಾದಾಗ 4 ದಿನಗಳು ಬಿಟ್ಟು 5ನೇ ದಿನದಿಂದ ಮತ್ತೆ ಮುಂದುವರಿಸಬಹುದು. ಆದರೆ ನೀವು ಏನೇ ಮಾಡಿದರೂ ಶ್ರದ್ಧೆಯಿಂದ ಮಾಡಬೇಕು, ಕಾಟಾಚಾರಕ್ಕೆ ಮಾಡಬಾರದು. ಇನ್ನು ಲಲಿತ ಸಹಸ್ರನಾಮ ಸಿದ್ಧಿಸುತ್ತದೆ ಅಂದರೆ ಅರ್ಥ ಯಾವುದೇ ಮಂತ್ರ ಆಗಲಿ ಸ್ತೋತ್ರ ಆಗಲಿ ಓದೋದು ಬೇರೆ, ಸಿದ್ಧಿ ಪಡೆಯೋದೇ ಬೇರೆ. ಉದಾಹರಣೆಗೆ ಪಂಡಿತರು, ಉತ್ತಮರು, ಮಹಾತ್ಮರು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಒಳ್ಳೆ ಫಲ ಸಿಗುತ್ತದೆ. ಅದೇ ಮಂತ್ರಗಳನ್ನು ನಾವು ಓದಿದಾಗ ಏನೂ ಪ್ರಯೋಜನ ಆಗಲ್ಲ. ಅದಕ್ಕೆ ಕಾರಣ ನಾವು ಬರೀ ಬಾಯಿಪಾಠ ಮಾಡಿಕೊಂಡು ಮಂತ್ರಗಳನ್ನು ಓದಿರ್ತೀವಿ, ಅದರಲ್ಲಿ ಶ್ರದ್ಧೆ ಭಕ್ತಿ ಏನೂ ಇರಲ್ಲ, ಯಾವ ನಿಯಮ ನಿಬಂಧನೆ ನಾವು ಪಾಲಿಸಿರಲ್ಲ. ಅದೇ ನಾವು ಒಂದು ವೇಳೆ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಮಂತ್ರ ಸಿದ್ಧಿ ಮಾಡಿಕೊಂಡು ಓದಿದಾಗ ಮಂತ್ರ ಪ್ರಯೋಜನ ಸಿಗುತ್ತೆ. ಅದೇ ರೀತಿ ಲಲಿತಾ ಸಹಸ್ರನಾಮ ಸಿದ್ಧಿಯಾಗಬೇಕು ಅಂದರೆ ಶ್ರದ್ಧಾ ಭಕ್ತಿಯಿಂದ 365 ದಿನಗಳು, ಅಂದರೆ 1 ವರ್ಷದ ಕಾಲ ಜಪ ಮಾಡಬೇಕು. ಈಗ ನಿಮಗೊಂದು ಸಂದೇಹ ಬಂದಿರಬಹುದು, ಮಂತ್ರ ಸಿದ್ಧಿಯಾಗಿದೆಯಾ ಇಲ್ಲವಾ ಎಂದು ನಾವು ಯಾವ ರೀತಿ ತಿಳಿದುಕೊಳ್ಳುವುದು?
ನಮಗೆ ಹೇಗೆ ಗೊತ್ತಾಗುತ್ತದೆ ಎಂದು. ಅದರ ಬಗ್ಗೆ ಕೂಡ 5 ಉದಾಹರಣೆಗಳನ್ನು ಹಯಗ್ರೀವ ಸ್ವಾಮಿ ಬ್ರಹ್ಮಾಂಡ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಅದೇನಂದ್ರೆ, ಮೊದಲನೇದು, ಜರಾರ್ಧಂ ಸಿರಸಿಸ್ ಪುಷ್ಟ್ಯ ಪಟೇ ನಾಮ ಸಹಸ್ರಕಂ ತತ್ಕ್ಷಣಾತ್ ಪ್ರಶಮಂ ಯಾತಿ ತಿರಸ್ತೋದೋ ಜ್ವರೋಬಿಜಾಜ್. ಅಂದರೆ ಉದಾಹರಣೆಗೆ, ಯಾರಾದರೂ ಮಕ್ಕಳು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹೈ ಫೀವರಿಂದ ನರಳ್ತಾ ಇದ್ರೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇರ್ತಾರೆ. ಒಂದು ವೇಳೆ ನಿಮಗೆ ಲಲಿತಾ ಸಹಸ್ರನಾಮ ಸಿದ್ಧಿಯಾಗಿದ್ರೆ ನೀವು ಅವರ ತಲೆ ಮೇಲೆ ಕೈಯಿಟ್ಟು ಈ ಲಲಿತಾ ಸಹಸ್ರನಾಮವನ್ನ ಓದಿದ್ರೆ ಕೂಡಲೇ ಮ್ಯಾಜಿಕ್ ತರ ಅವರು ನಾರ್ಮಲ್ ಕಂಡೀಷನ್ಗೆ ಬಂದ್ಬಿಡ್ತಾರೆ. ಎರಡನೇ ಉದಾಹರಣೆ, ಸರ್ವ ವ್ಯಾಧಿ ನಿರ್ವುಚತ್ಯಂ ಸೃಷ್ಟ್ವ ಭಸ್ಮ ಪ್ರತೇಧಿನೇ ತದಸ್ಯ ಧಾರಣಾದೇವ ನಸ್ಯಂತಿ ವ್ಯಾಧಯ ಕ್ಷಣಾತ್. ನೀವು ಒಂದು ಪಾತ್ರೆ ತುಂಬ ವಿಭೂತಿ ತಗೊಂಡು ಅದರ ಮೇಲೆ ಕೈಯಿಟ್ಟು ಪ್ರತಿದಿನ ಲಲಿತಾ ಸಹಸ್ರನಾಮ ಓದುತ್ತಿರಬೇಕು. ನೀವು ಶ್ರದ್ಧೆಯಿಂದ ಈ ರೀತಿ ಮಾಡಿದ್ರೆ ನಿಮಗೆ ಮಂತ್ರ ಸಿದ್ಧಿಯಾಗುವಂಥ ಸಮಯ ಬಂದಾಗ ಆ ವಿಭೂತಿಗೆ ಶಕ್ತಿ ಬರುತ್ತದೆ. ಯಾರಿಗಾದರೂ ಹುಷಾರಿಲ್ಲ ಅಂದಾಗ ಅವರ ಹಣೆಗೆ ಈ ವಿಭೂತಿ ಹಚ್ಚಿದ್ರೆ ಕೂಡಲೇ ಅವರು ಗುಣಮುಖರಾಗ್ತಾರೆ. ಮೂರನೇ ಉದಾಹರಣೆ, ಜಲಂ ಸಮಂತ್ರಂ ಕುಂಭಸ್ಥಂ ನಾಮ ಸಾಹಸ್ರತೋ ಮುನೆ ಅಭಿಷಿಂಚೇತ್ ಗ್ರಹಗ್ರಸ್ತಾಂ ಗ್ರಹ ನಶ್ಯಂತೆ ತತ್ ಕ್ಷಣಾತ್. ಅಂದರೆ ಈ ಲಲಿತಾ ಸಹಸ್ರನಾಮದ ಸಿದ್ಧಿ ಪಡೆದುಕೊಂಡವರು ನೀರನ್ನು ಒಂದು ಪಾತ್ರೆಯೊಳಗೆ ತೆಗೆದುಕೊಂಡು ಅದರೊಳಗೆ ಕೈಯಿಟ್ಟು ಲಲಿತಾ ಸಹಸ್ರನಾಮ ಓದಿ ಆ ನೀರನ್ನು ದೆವ್ವಭೂತ ಹಿಡಿದಿರುವವರ ಮೇಲೆ ಸುರಿದಾಗ ಅವರಿಗೆ ದೆವ್ವಭೂತ ಬಿಟ್ಟು ಹೋಗುತ್ತದೆ. ನಾಲ್ಕನೇ ಉದಾಹರಣೆ, ನವನೀತಂ ಪ್ರದದ್ಯಾತುಹು ಪುತ್ರಲಾಭೋ ಭವೇದ್ರುವಂ ವಂದ್ಯಾನಾಂ ಪುತ್ರಲಾಭಾಯ ನಾಮ ಸಹಸ್ರ ಮಂದಿತಂ. ಲಲಿತಾ ಸಹಸ್ರನಾಮದ ಸಿದ್ಧಿ ಪಡೆದುಕೊಂಡಿರುವವರು ಸ್ವಲ್ಪ ಬೆಣ್ಣೆಯನ್ನ ಪಾತ್ರೆಯಲ್ಲಿ ತೆಗೆದುಕೊಂಡು ಆ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಲಲಿತಾ ಸಹಸ್ರನಾಮ ಓದಿ ಅದನ್ನು ಸಂತಾನ ಇಲ್ಲದವರಿಗೆ ಕೊಟ್ಟಾಗ ಬಂಜೆ ಎಂದು ಕರೆಸಿಕೊಳ್ಳುತ್ತಿರುವ ಆ ಹೆಣ್ಣಿಗೂ ಕೂಡ ಸಂತಾನ ಕಲುಗುತ್ತದಂತೆ. ಐದನೇ ಉದಾಹರಣೆ, ಯೋವ ವಿಚಾರಂ ಕುರಾತೆ ನಾಮ ಸಾಹಸ್ರ ಪಾಠಕೆ ನಿರ್ವಚ್ಚ ತತ್ ಕ್ರಿಯಾಂ ಹಸ್ಯ ತಂ ವೈ ಪ್ರಚ್ಯಂಗಿರಾ ಸ್ವಯಂ. ಅಂದರೆ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಓದುತ್ತಿದ್ದರೆ ನಿಮಗೆ ಶತ್ರುಗಳಂತೂ ಈ ಭೂಮಿ ಮೇಲೆ ಯಾರೂ ಕೂಡ ಉಳಿದಿರಲ್ಲ. ಒಮ್ಮೊಮ್ಮೆ ನಾವು ಯಾರಿಗೆ ಏನೇ ಅಪರಾಧ ಮಾಡದಿದ್ದರೂ ಕೂಡ ಶತ್ರುಗಳು ಹುಟ್ಟಿಕೊಳ್ತಾರೆ. ನಾವು ಏಳಿಗೆ ಆಗುತ್ತಿದ್ದರೆ ಶತ್ರುಗಳು ಹೆಚ್ಚಾಗಿ ಬೆಳೆಯುತ್ತಾ ಹೋಗುತ್ತಾರೆ. ನಾವು ಲಲಿತಾ ಸಹಸ್ರನಾಮದ ಸಿದ್ಧಿ ಪಡೆದುಕೊಂಡರೆ ಲಲಿತಾದೇವಿ ನಮ್ಮ ಶತ್ರುಗಳ ವಿರುದ್ಧ ಪ್ರತ್ಯಂಗಿರ ದೇವಿಯನ್ನು ಕಳಿಸುತ್ತಾರೆಂದು ಹಯಗ್ರೀವ ಸ್ವಾಮಿಯೇ ಸ್ವತಃ ಹೇಳಿದ್ದಾರೆ. ಕೊನೆಯದಾಗಿ ಹೇಳುವುದೇನೆಂದರೆ, ನೀವು ಅತಿ ಭಕ್ತಿ ಶ್ರದ್ಧೆಯಿಂದ ಲಲಿತಾ ಸಹಸ್ರನಾಮ ಓದಬೇಕು. ಇದಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿಲ್ಲ ಎಂಬುದು ನೆನಪಿಟ್ಟುಕೊಳ್ಳಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.